ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ ಈ ರೀತಿ ನೋಡ್ತಾ ಹೋಗಿದ್ದೆ. ಆದ್ರೆ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನೋದು ಆಲ್ರೆಡಿ ನಾವೆಲ್ಲ ಯೂಸ್ ಮಾಡ್ತಾ ಇದೀವಿ. ಇಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಮಧ್ಯೆ ಒಂದು ಹೊಸ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನೋದು ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದೆ, ಮತ್ತೆ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿದೆ. ಆ ಅಪ್ಲಿಕೇಶನ್ ಯಾವ್ದು ಅಂತ ನಿಮಗೂ ಸಹ ಗೊತ್ತಾಗಿರುತ್ತೆ, ಅದ್ರ ಹೆಸರೇ ಕ್ಲಬ್ ಹೌಸ್ ಅಂತ. ಈ ವಿಡಿಯೋದಲ್ಲಿ ನಾನು ಕ್ಲಬ್ ಹೌಸ್ ಅಂದ್ರೆ ಏನು, ಅದ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಡೀಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ನಾನು ನಿಮ್ಮ ಸಂತೋಷ್ ಗುರುರಾಜ್. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದಾರೆ, ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ನಾನು ಅಪ್ಲೋಡ್ ಮಾಡಂತ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಸಿಗುತ್ತೆ. ಅದಷ್ಟೇ ಅಲ್ಲ, ನೀವು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಬಹುದು. ಅದರ ಒಂದು ಲಿಂಕ್ ನ ನಾನು ಈ ವಿಡಿಯೋ ಕೆಳಗಡೆ ಫಸ್ಟ್ ಕಾಮೆಂಟ್ ಅಲ್ಲಿ ಪಿನ್ ಮಾಡಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಜಾಯಿನ್ ಆಗಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ಆಲ್ರೆಡಿ ಕ್ಲಬ್ ಹೌಸ್ ಯೂಸ್ ಮಾಡ್ತಾ ಇದ್ದಿದ್ದಾದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ, ನಾನು ಸಹ ತಿಳ್ಕೊಂತೀನಿ. ಸೊ ಈಗ ಯಾವುದೇ ರೀತಿಯ ಟೈಮ್ ವೇಸ್ಟ್ ಮಾಡದೆ ಕ್ಲಬ್ ಹೌಸ್ ಅಂದ್ರೆ ಏನು, ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಕ್ಲಬ್ ಹೌಸ್ ಅಪ್ಲಿಕೇಶನ್ ಅಂದ್ರೆ ಏನು? ಸೊ ಈ ಕ್ಲಬ್ ಹೌಸ್ ಅಪ್ಲಿಕೇಶನ್ ಅನ್ನೋದು ಆಲ್ಫಾ ಎಕ್ಸ್ಪ್ಲೋರೇಷನ್ ಕಾರ್ಪೊರೇಷನ್ ಅನ್ನೋ ಒಂದು ಕಂಪನಿ ಅನ್ನೋದು ಬಿಲ್ಡ್ ಮಾಡಿರೋ ಒಂದು ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಆಗಿರುತ್ತೆ. ಇದು ಆಲ್ರೆಡಿ 2-3 ವರ್ಷದ ಮುಂಚೆನೆ ಲಾಂಚ್ ಆಗಿರೋ ಒಂದು ಅಪ್ಲಿಕೇಶನ್ ಆಗಿರುತ್ತೆ. ಆದ್ರೆ ಈ ಅಪ್ಲಿಕೇಶನ್ ಗೆ ತುಂಬಾ ಪಾಪ್ಯುಲಾರಿಟಿ ಸಿಕ್ಕಿದ್ದು ಇದೇ ವರ್ಷದ ಫೆಬ್ರವರಿ ಮಂತ್ ಅಲ್ಲಿ. ಯಾಕಂದ್ರೆ ಈ ಕ್ಲಬ್ ಹೌಸ್ ಅಪ್ಲಿಕೇಶನ್ ಬಗ್ಗೆ ಎಲಾನ್ ಮಸ್ಕ್ ಒಂದು ಟ್ವೀಟ್ ಮಾಡ್ತಾರೆ. ಸೊ ಆ ಟ್ವೀಟ್ ನಂತರ ಕ್ಲಬ್ ಹೌಸ್ ಅಪ್ಲಿಕೇಶನ್ ಗೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಬರಕ್ ಸ್ಟಾರ್ಟ್ ಆಯ್ತು, ಅದ್ರ ಜೊತೆ ಕ್ಲಬ್ ಹೌಸ್ ಅಪ್ಲಿಕೇಶನ್ ಅನ್ನೋದು ಪಾಪ್ಯುಲರ್ ಆಯ್ತು. ಈ ಕ್ಲಬ್ ಹೌಸ್ ಅಪ್ಲಿಕೇಶನ್ ಮಾಮೂಲಿ ಸೋಷಿಯಲ್ ಮೀಡಿಯಾಗಳ ತರ ಕೆಲಸ ಮಾಡಲ್ಲ. ಅಂದ್ರೆ ನೀವು ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಇನ್ಸ್ಟಾಲ್ ಮಾಡಿ ಅದನ್ನ ಯೂಸ್ ಮಾಡಕ್ಕಾಗಲ್ಲ. ಇದರೊಳಗೊಂದು ಸ್ಪೆಷಲ್ ಫೀಚರ್ ಏನಪ್ಪಾ ಅಂದ್ರೆ, ನೀವು ಅದನ್ನ ಇನ್ಸ್ಟಾಲ್ ಮಾಡ್ಕೋಬೇಕಂದ್ರೆ ನಿಮ್ಗೆ ಯಾರಾದ್ರೂ ಇನ್ವಿಟೇಷನ್ ಕಳಿಸಬೇಕು. ಅಂದ್ರೆ ಯಾರೋ ಆಲ್ರೆಡಿ ಅದನ್ನ ಯೂಸ್ ಮಾಡ್ತಾ ಇರೋರು ನಿಮ್ ಫ್ರೆಂಡ್ಸ್ ಅಲ್ಲಿ ನಿಮ್ಗೆ ಇನ್ವಿಟೇಷನ್ ಕಳಿಸಿದ್ದೆ ಆದ್ರೆ ನೀವು ಅದನ್ನ ಅಕ್ಸೆಪ್ಟ್ ಮಾಡಿದ ನಂತರ ಕ್ಲಬ್ ಹೌಸ್ ಅಪ್ಲಿಕೇಶನ್ ಯೂಸ್ ಮಾಡಬಹುದು. ಅದ್ ಬಿಟ್ರೆ ನೀವು ಡೈರೆಕ್ಟ್ ಆಗಿ ಪ್ಲೇ ಸ್ಟೋರ್ ಇರಬಹುದು ಅಥವಾ iOS ಇಂದ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಯೂಸ್ ಮಾಡಕ್ಕಾಗಲ್ಲ. ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು, ಬಟ್ ನೀವು ಅದನ್ನ ಡೈರೆಕ್ಟ್ ಆಗಿ ಅಲ್ಲಿ ಯೂಸ್ ಮಾಡಕ್ಕಾಗಲ್ಲ. ಅಲ್ಲಿ ನೀವು ಓನ್ಲಿ ನಿಮ್ಮ ಒಂದು ಯೂಸರ್ ನೇಮ್ ನ ರಿಸರ್ವ್ ಮಾಡಿಡಬೇಕಾಗುತ್ತೆ. ಒಮ್ಮೆ ಆ ರಿಸರ್ವ್ ಮಾಡಿರೋ ಯೂಸರ್ ನೇಮ್ ಕ್ಲಬ್ ಹೌಸ್ ಅಪ್ಲಿಕೇಶನ್ ಕಡೆಯಿಂದ ಅಕ್ಸೆಪ್ಟ್ ಆದ್ರೆ ಮಾತ್ರ ನೀವು ಕ್ಲಬ್ ಹೌಸ್ ಅಪ್ಲಿಕೇಶನ್ ಯೂಸ್ ಮಾಡಕ್ಕಾಗುತ್ತೆ, ಇಲ್ಲಾಂದ್ರೆ ನೀವು ಅದನ್ನ ಯೂಸ್ ಮಾಡಕ್ಕಾಗಲ್ಲ. ಬಟ್ ನಿಮ್ಗೆ ಯಾರಾದ್ರೂ ಇನ್ವಿಟೇಷನ್ ಕಳಿಸಿದ್ದೆ ಆದ್ರೆ, ಅಂದ್ರೆ ಯಾರು ಆಲ್ರೆಡಿ ಕ್ಲಬ್ ಹೌಸ್ ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ದಾರೆ, ಅವರು ಅವರ ಒಂದು ಅಪ್ಲಿಕೇಶನ್ ಇಂದ ನಿಮ್ಗೆ ಇನ್ವಿಟೇಷನ್ ಕಳಿಸಿದ್ದೆ ಆದ್ರೆ ನೀವು ಡೈರೆಕ್ಟ್ ಆಗಿ ಕ್ಲಬ್ ಹೌಸ್ ನ ಅಕ್ಸೆಸ್ ಮಾಡಕ್ ಆಪ್ಷನ್ ಇರುತ್ತೆ. ಅಷ್ಟೇ ಬಿಟ್ರೆ ನೀವು ಡೈರೆಕ್ಟ್ ಆಗಿ ಪ್ಲೇ ಸ್ಟೋರ್ ಇರ್ಬೋದು ಅಥವಾ iOS ಇಂದ ಡೌನ್ಲೋಡ್ ಮಾಡಿ ಯೂಸ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಇದರಲ್ಲಿರೋ ಇನ್ನೊಂದು ಮೇಜರ್ ಫೀಚರ್ ಏನಪ್ಪಾ ಅಂದ್ರೆ, ಈ ಕ್ಲಬ್ ಹೌಸ್ ಅಪ್ಲಿಕೇಶನ್ ಅಲ್ಲಿ ಕೇವಲ ಆಡಿಯೋ ಮಾತ್ರ ವರ್ಕ್ ಆಗುತ್ತೆ. ಯಾವುದೇ ರೀತಿಯ ಟೆಕ್ಸ್ಟ್ ಮೆಸೇಜ್ ಅನ್ನು ಕಳ್ಸಕ್ಕಾಗಲ್ಲ ಅಥವಾ ಯಾವುದೇ ರೀತಿಯ ಫೋಟೋಸ್ ಅಪ್ಲೋಡ್ ಮಾಡೋದಾಗ್ಲಿ ವಿಡಿಯೋ ಮಾಡೋದಾಗ್ಲಿ ಇರಲ್ಲ. ಓನ್ಲಿ ಆಡಿಯೋ ಮುಖಾಂತರ ಈ ಕ್ಲಬ್ ಹೌಸ್ ಅಪ್ಲಿಕೇಶನ್ ಅನ್ನೋದು ವರ್ಕ್ ಆಗುತ್ತೆ. ಈಗ ನಮ್ಮೆಲ್ಲರಿಗೂ ಬರೋ ಡೌಟ್ ಏನಪ್ಪಾ ಅಂದ್ರೆ, ಕೇವಲ ಆಡಿಯೋ ಮುಖಾಂತರನೇ ಇದು ಇಷ್ಟೊಂದು ಪಾಪ್ಯುಲರ್ ಆಗೋಯ್ತು ಅಂತ. ಈಗ ನಾನು ಇದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾವ ರೀತಿ ಕ್ಲಬ್ ಹೌಸ್ ಅಪ್ಲಿಕೇಶನ್ ಅನ್ನೋದು ವರ್ಕ್ ಆಗುತ್ತೆ ಅಂತ. ಉದಾಹರಣೆಗೆ ನೀವು ಕ್ಲಬ್ ಹೌಸ್ ಅಪ್ಲಿಕೇಶನ್ ಯಾರೋ ಇನ್ವಿಟೇಷನ್ ಕಳಿಸೋ ಅದ್ರ ಮುಖಾಂತರ ನೀವು ಸೈನ್ ಇನ್ ಆಗಿ ಯೂಸ್ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳಿ. ಅದರಲ್ಲಿ ನಿಮ್ಗೆ ಕೇವಲ ಆಡಿಯೋ ಮಾತ್ರ ಇರುತ್ತೆ, ಅಂದ್ರೆ ಆಡಿಯೋ ಮುಖಾಂತರ ಮಾತ್ರ ನೀವು ಚಾಟ್ ಮಾಡಕ್ಕೆ ಅಥವಾ ಬೇರೆಯವ್ರ ಜೊತೆ ಕಮ್ಯುನಿಕೇಟ್ ಮಾಡಕ್ಕೆ ಆಪ್ಷನ್ ಅನ್ನ ಇರುತ್ತೆ. ನೀವು ಒಮ್ಮೆ ಇದರಲ್ಲಿ ಲಾಗಿನ್ ಆದ ತಕ್ಷಣ ಅಲ್ಲಿ ಸಿಕ್ಕಾಪಟ್ಟೆ ಆಡಿಯೋ ಕ್ಲಬ್ಸ್ ಅನ್ನೋದು ರನ್ ಆಗ್ತಾ ಇರುತ್ತೆ. ಉದಾಹರಣೆಗೆ ಯಾರೋ ಒಬ್ರು ಒಂದು ಮೋಟಿವೇಶನ್ ಬಗ್ಗೆ ಸ್ಪೀಚ್ ನ ಕೊಡ್ತಾ ಇರ್ಬೋದು, ಅಥವಾ ಯಾರೋ ಒಬ್ರು ಹೆಂಗ್ ಇಂಗ್ಲಿಷ್ ಕಲಿಯೋದು ಅನ್ನೋದ್ರ ಬಗ್ಗೆ ಒಂದು ಸ್ಪೀಚ್ ನ ಕೊಡ್ತಿರ್ಬೋದು. ಈ ರೀತಿ ಸಿಕ್ಕಾಪಟ್ಟೆ ಗ್ರೂಪ್ಸ್ ಅನ್ನೋದು ಆ ಒಂದು ಅಪ್ಲಿಕೇಶನ್ ಅಲ್ಲಿ ರನ್ ಆಗ್ತಿರುತ್ತೆ. ನಿಮಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೆ ಆ ಗ್ರೂಪ್ ಅಲ್ಲಿ ನೀವು ಜಾಯಿನ್ ಆಗಿ ಅದನ್ನ ಕೇಳಿಸ್ಕೋಬಹುದು. ನಿಮ್ಗೊಂದ್ ವೇಳೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಆ ಗ್ರೂಪ್ ಇಂದ ನೀವು ಎಕ್ಸಿಟ್ ಆಗ್ಬಿಡ್ಬೋದು. ಸೊ ಈ ರೀತಿ ನೀವು ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಆ ರೀತಿಯ ಒಂದು ಸ್ಪೀಚ್ ನ ಕೇಳಕ್ಕೆ ಆಯಾ ಒಂದು ಹೌಸ್ ನ ನೀವು ಜಾಯಿನ್ ಆಗ್ಬೋದಾಗುತ್ತೆ. ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ, ಎಕ್ಸಾಂಪಲ್ ಈಗ ಒಂದು ಸ್ಕೂಲ್ ಇದೆ ಅಂತ ತಿಳ್ಕೊಳ್ಳಿ. ಆ ಸ್ಕೂಲ್ ಅಲ್ಲಿ ಈಗ ಎ ಸೆಕ್ಷನ್, ಬಿ ಸೆಕ್ಷನ್ ಅಂತ ಇರುತ್ತೆ, ಅಥವಾ ಬೇರೆ ಬೇರೆ ಕ್ಲಾಸಸ್ ಇರುತ್ತೆ. ಆಯಾ ಕ್ಲಾಸಸ್ ಅಲ್ಲಿ ಅದರದೇ ಆದಂತ ಸಬ್ಜೆಕ್ಟ್ ಅನ್ನೋದು ರನ್ ಆಗ್ತಿರುತ್ತೆ. ಫಾರ್ ಎಕ್ಸಾಂಪಲ್, ಯಾವ್ದೋ ಒಬ್ಬ ವ್ಯಕ್ತಿ ಒಂದು ಕ್ಲಾಸ್ ಹತ್ರ ಬರ್ತಾರೆ, ಸೈನ್ಸ್ ಬಗ್ಗೆ ಮಾತಾಡ್ತಿರ್ತಾರೆ ಅಂತ ತಿಳ್ಕೊಳ್ಳಿ. ಅಲ್ಲಿ ಅದನ್ನ ಕೇಳ್ತಾರೆ, ಅವ್ರಿಗೆ ಇಷ್ಟ ಆದ್ರೆ ಆ ಗ್ರೂಪ್ ಅಲ್ಲಿ ಇರ್ತಾರೆ, ಅಂದ್ರೆ ಆ ಕ್ಲಾಸ್ ಹತ್ರ ಇರ್ತಾರೆ. ಇಲ್ಲ ಅಲ್ಲಿಂದ ಬೇರೆ ಕ್ಲಾಸ್ ಹೋಗ್ತಾರೆ, ಅಲ್ಲಿ ಯಾರು ಮ್ಯಾಥಮೆಟಿಕ್ಸ್ ಬಗ್ಗೆ ಮಾತಾಡ್ತಿರ್ತಾರೆ, ಅಲ್ಲಿ ಜಾಯಿನ್ ಆಗ್ಬೋದು, ಅಲ್ಲಿ ಕೇಳಿಸ್ಕೋಬಹುದು. ಸೊ ಈ ರೀತಿ ಮಲ್ಟಿಪಲ್ ಕ್ಲಾಸಸ್, ಅಂದ್ರೆ ಮಲ್ಟಿಪಲ್ ಹೌಸಸ್ ಅನ್ನೋದು ಆ ಅಪ್ಲಿಕೇಶನ್ ಅಲ್ಲಿ ರನ್ ಆಗ್ತಾನೆ ಇರುತ್ತೆ 24 hours. ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ, ನೀವು ಅದನ್ನ ಜಾಯಿನ್ ಆಗೋದ್ರ ಮೂಲಕ ತುಂಬಾ ನಾಲೆಡ್ ನ ಗೈನ್ ಮಾಡ್ಕೋಬಹುದು. ನೀವು ಜಾಯಿನ್ ಆಗಿರೋ ಆ ತರ ಒಂದು ಗ್ರೂಪ್ ಅಲ್ಲಿ ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇದ್ದು ನೀವು ಅದ್ರ ಬಗ್ಗೆ ಮಾತಾಡ್ಬೇಕಂದ್ರೆ, ನೀವು ಸಹ ಅಲ್ಲಿ ಜಾಯಿನ್ ಆಗಿ ನಿಮ್ಗೆ ಗೊತ್ತಿರೋ ವಿಷಯದ ಬಗ್ಗೆ ಮಾತಾಡಬಹುದಾಗುತ್ತೆ. ಸೊ ಅಲ್ಲಿ ಜಸ್ಟ್ ಒಂದು ರೈಸ್ ಯುವರ್ ರಿಕ್ವೆಸ್ಟ್ ಅಂತ ಕೊಟ್ಟಿದ್ದೆ ಆದ್ರೆ ಅದನ್ನ ಯಾರು ನಡೆಸ್ತಿರ್ತಾರಲ್ಲ ಅವ್ರು ನಿಮ್ನ ಅಕ್ಸೆಪ್ಟ್ ಮಾಡ್ತಾರೆ, ನೀವು ಆ ಟಾಪಿಕ್ ಬಗ್ಗೆ ಮಾತಾಡಬಹುದಾಗುತ್ತೆ. ಸೊ ಈ ರೀತಿ ಆಡಿಯೋದಲ್ಲೇ ತುಂಬಾ ಪಾಪ್ಯುಲರ್ ಆಗ್ತಿರೋ ಒಂದು ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಆಗಿರುತ್ತೆ ಈ ಕ್ಲಬ್ ಹೌಸ್. ನಿಮ್ಗೇನಾದ್ರೂ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ವಿಡಿಯೋ ಬೇಕಂದ್ರೆ ನಾನು ಕಮೆಂಟ್ ಮೂಲಕ ತಿಳಿಸ್ಕೊಡಿ, ನಾನು ಅಪ್ಲಿಕೇಶನ್ ಬಗ್ಗೆ ಡೀಟೇಲ್ ವಿಡಿಯೋ ಮಾಡ್ಬಿಟ್ಟು ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇದಿಷ್ಟ ಆಗಿತ್ತು ಯಾವ ರೀತಿ ಕ್ಲಬ್ ಹೌಸ್